ಫೋಟೋಗಳು ನಾವೇ ಸುಟ್ಟಿದ್ದು. ಫೋಟೋಗಳು ತೋರ್ತಿಂದ ಮನೆ ಒಳಗೆ ಬಂತು ಅಂದರೆ ಇದಕ್ಕೆ ನಡ್ಕೊಂಬರೋ ಕಾಲಂತೂ ಇಲ್ಲ. ಅಂದಮೇಲೆ ಕಾಲಿರೋರು ಯಾರು ಇದನ್ನು ತಂದು ಹಾಕಿರ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಬೇಡವಾಕ ನಿಮಗೆ. ತಂದು ಹಾಕಿರೋದಲ್ಲದೆ ನಿನಗೆ ಕಾಣದಲ್ಲೇ ಇರೋ ಹಾಗೆ ಇದನ್ನೆಲ್ಲ ಮಾಡ್ತಿದ್ದಾರೆ. ನೀನಲ್ಲಿಂದ ತಗೊಂಬಂದಿದ್ದು ಮೊದಲನೇ ತಪ್ಪು, ತಂದ ನಿನ್ನ ಕೈ ಕೊಟ್ಟಿದ್ದೆ ಎರಡನೇ ತಪ್ಪು. ಇದ್ರ ಬಗ್ಗೆ ಮಾತಾಡ್ತಿರೋದು ನೋಡಿ ಸಿಕ್ಕಾಕೊಂಡು ಮೂರನೇ ತಪ್ಪು ಹಾಕೋ ಮುಂಚೆ ನಿನ್ನಿಂದ ಹೊರಡು. ಸರಿ, ಮತ್ತೆ ಈ ಫೋಟೋ? ಇದು ನನ್ನ ಹತ್ರನೇ ಇರಲಿ, ನೀನು ಹೋಗು. ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಮಂಜು. ಅಕ್ಕ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾರಾದರೂ ನೋಡಿ ಸಿಕ್ಕಾಕೊಳ್ಳೋ ಮುಂಚೆ ನಿನ್ನಿಂದ ಹೊರಡು. ನೀನು ಸಿಕ್ಕಾಕೊಳ್ಳಲ್ದೆ ನನ್ನನ್ನು ಸಿಕ್ಕಾಕ್ಸ್ತೀಯ. ನಮ್ಮಿಬ್ಬರನ್ನ ಯಾರೋ ಗಮನಿಸ್ತಿದ್ದಾರೆ ಅಂತ ಅನಿಸ್ತಿದೆ ಕಣೋ ನಂಜು. ಏನಾದರೂ ಹುಷಾರು ಕಣ, ನಾ ಹೋಗ್ತೀನಿ. ಆ ಹೊರಡು, ಹೋಗು. ನಂಜು, ನಿಮ್ಮ ಭಾವ ಬರ್ತಾ ಇದ್ದಾರೆ ಕಣೋ. ನೋಡ್ದೆ ಈಗ ಏನಾಯ್ತು? ನಾನು ಹೇಳ್ದೆ ಇದೆಲ್ಲ ಬೇಡ ಅಂತ, ನೀನ್ ಕೇಳಲಿಲ್ಲ. ನೋಡು, ಈಗ ಭಾವ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ನಾವೇನೇ ಮಾಡಿದ್ರು ನೇರ ನೇರ ಮಾಡ್ಬೇಕು. ಕಣ್ಣ ಮುಚ್ಚಾಲೆ ಆಡಿದ್ರೆ ಕಳ್ಳ್ರ ಅನ್ಸ್ಕೊಂತೀವಿ. ಇರೋದನ್ನೆಲ್ಲ ಹೇಳ್ಬಿಡ್ತೀನಕ್ಕ. ನಂಜು, ಬಾಯಿ ಮುಚ್ಕೊಂಡಿರು, ಏನು ಹೇಳ್ಬೇಕಾಗಿಲ್ಲ. ಇಲ್ಲ ಅಕ್ಕ, ನಾನು ಹೇಳ್ತೀನಿ. ಇಲ್ಲ ಭಾವ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ. ನೋಡು, ನೀನೇನಾದ್ರೂ ಇನ್ನೊಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನೀನ್ ನನಗೆ ಹೇಳೋಕ್ ಬಿಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಲ್ಲ ನಂಜು, ಅದು ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ. ಹೇ, ಹೇಳ, ಏನ್ ನಡೀತು ಹೇಳ. ನಂಜು, ನಾನ್ ನಿಮ್ಮ ಅಕ್ಕ ಹೇಳ್ತಿದ್ದೀನಿ, ಬಾಯಿ ಬಿಡಬಾರ್ದು. ಹೋ, ನಿಮ್ಮಿಬ್ರು ಜಗಳದಲ್ಲಿ ನಾನ್ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ. ನೀನುಂಟು, ನಿನ್ ಗಂಡ ಉಂಟು, ನಾನು ಹೋಗ್ತೀನಿ. ಹೇಳ ನಿಂಬೆಕಾಯ್, ಮರ್ಯಾದೆಗೆ ಏನ್ ನಡೀತು ಸರಿಯಾಗಿ ಹೇಳು. ನನ್ಗೇನು ಗೊತ್ತಿಲ್ಲ, ನಂಗೇನು ಕೇಳ್ಬೇಡಿ.